ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು, ನಂದು ಸ್ವಂತ ಊರು ಬಂದು ಪೀಣ್ಯ ಬ್ಯಾಂಗ್ಳೂರು, ಆಫೀಸ್ ಕೂಡ ಹೆಡ್ ಆಫೀಸ್ ಕೂಡ ಅಲ್ಲೇ ಇದೆ. ಇದು ಈ ಉದ್ಯಮ ಬಂದು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಸುಮಾರು ಒಂದು 22 ವರ್ಷದ ಹಿಂದೆ. ಆಮೇಲೆ ಅವರು ನಂತರ ನಾನು ಶುರು ಮಾಡಿಕೊಂಡೆ. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಇದು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಉದ್ಯಮ ಆಗಿರೋದ್ರಿಂದ ಸೊ ನಾನು ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ದೊಡ್ಡದಾಗಿ ಕಟ್ಟಿಸ್ಕೊಂಡು ಎಲ್ಲವನ್ನು ಇಲ್ಲೇ ಉತ್ಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಇದು ಸಿಂಗ್ರಹಳ್ಳಿ ಅಂತ ಅಂದ್ಬಿಟ್ಟು, ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳದ ಹೋಬಳಿನಲ್ಲಿ ಬರುತ್ತೆ ಇದು. ಸೊ ಇಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮೇಡಮ್, ಇದು ಸುಮಾರು 95ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು. ನಾನು ಅವರು ನಿಲ್ಲಿಸಾದ್ಮೇಲೆ ನಾನು ಸುಮಾರು 15 ವರ್ಷದಿಂದ ನಾನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದು 20-22 ವರ್ಷ ಆಯಿತು ನಾವು ಈ ಉದ್ಯಮನ ಸ್ಟಾರ್ಟ್ ಮಾಡಿ. ನಾನು ಸ್ಟಾರ್ಟ್ ಮಾಡಾದಮೇಲೆ ಎಲ್ಲ ಸ್ವಲ್ಪ ಹೈಜೆನಿಕ್ ಮಾಡಿ ಹೈಯರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೈಡ್ರಾಲಿಕ್ಕು ಮತ್ತು ಡಿಜಿಟಲ್ಲು ಎಲ್ಲ ಮಿಷನ್ಗಳನ್ನೂ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಸ್ಟಾರ್ಟ್ ಆದಮೇಲೆ. ನೋಡಿ, ಈ ಉದ್ಯಮಕ್ಕೆ ಖರ್ಚು ಅಂದರೆ ನೀವು ಡೊಮೆಸ್ಟಿಕ್ ಪ್ಲೇಟ್ ಮಾಡಬೇಕು ಅಂದರೆ 2 ಲಕ್ಷದಿಂದನೂ ಆಗುತ್ತೆ, 2 ಲಕ್ಷದಿಂದ ಒಂದು 3 ಲಕ್ಷವರೆಗೂ ಆಗುತ್ತೆ. ಎಕ್ಸ್ಪೋರ್ಟ್ ಪ್ಲೇಟ್ ಮಾಡಬೇಕು ಅಂದರೆ ಅದಕ್ಕೆ 3,30,000 ಹಿಡಿದು ಸುಮಾರು 3,60,000ವರೆಗೂ ಆಗುತ್ತೆ. ಮತ್ತು ಆದಾಯದ ಬಗ್ಗೆ ಹೇಳಬೇಕು ಅಂದರೆ ಡೊಮೆಸ್ಟಿಕ್ ಪ್ಲೇಟಲ್ಲಿ 20-30,000 ಒಂದು ತಿಂಗಳಿಗೆ ಒಂದು ಮಿಷನಿಂದ ಆದಾಯ ನೋಡ್ಬೋದು. ಎಕ್ಸ್ಪೋರ್ಟಲ್ಲಿ ನೋಡ್ಬೋದು ಅಂದರೆ ಒಂದು 40-60,000 ರೂಪಾಯಿವರೆಗೂ ಆದಾಯ ಮಾಡ್ಬೋದು ಎಕ್ಸ್ಪೋರ್ಟ್ ಪ್ಲೇಟ್ಗಳಲ್ಲಿ. ಅದಕ್ಕೆ ಬೈಯರ್ಸ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ಟೈ ಅಪ್ ಮಾಡಿ ಕೊಡ್ತೀವಿ. ಇಲ್ಲ, ಡೊಮೆಸ್ಟಿಕ್ಕು ಸ್ಥಳೀಯವಾಗಿ ನೀವು ಸೇಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಕ್ಸ್ಪೋರ್ಟು ಕಷ್ಟ ಆಗುತ್ತೆ, ಹಾಗಾಗಿ ಅದು ಮಾರ್ಕೆಟಿಂಗಿಗೆ ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ಅದು ಮಾಡ್ತೀವಿ. ಮತ್ತು ಮಾರ್ಕೆಟಿಂಗ್ನವ್ರನ್ನ ನಾವು ಎಕ್ಸ್ಪೋರ್ಟರ್ಗಳನ್ನ ನಿಮ್ಮ ಜೊತೆ ಟೈ ಅಪ್ ಮಾಡಿ ಕೊಡ್ತೀವಿ. ಇಲ್ಲ, ಬೇರೆ ಬೇರೆ ಥರ ಇದೆ. ಡೊಮೆಸ್ಟಿಕ್ ಅಂದರೆ ಸ್ವಲ್ಪ ಲೋ ಕ್ವಾಲಿಟಿ ಬೇಸಿಕ್ ಮಿಷನ್ ಅಂತ ಇದೆ. ಸೊ ಬೇಸಿಕ್ ಮಿಷನಿಂದನೂ ನೀವು ಡೊಮೆಸ್ಟಿಕ್ ಪ್ಲೇಟ್ಗಳನ್ನ ತಯಾರಿ ಮಾಡ್ಬೋದು. ಅದು ಎಕ್ಸ್ಪೋರ್ಟ್ ಪ್ಲೇಟ್ ಮಾಡಬೇಕು ಅಂದಾಗ ಸ್ವಲ್ಪ ಹೈಯರ್ ಟೆಕ್ನಾಲಜಿಗೆ ಹೋಗಬೇಕಾಗುತ್ತೆ. ಸೆಮಿ ಆಟೋಮೆಟಿಕ್ಕು ಮತ್ತು ಫುಲ್ಲಿ ಆಟೋಮೆಟಿಕ್, ಈ ಎರಡೂ ಸಹ ಎಕ್ಸ್ಪೋರ್ಟ್ ಪ್ಲೇಟ್ಗಳಿಗೆ ಸೂಕ್ತವಾಗಿದೆ. ಈ ಫುಲ್ಲಿ ಆಟೋಮೆಟಿಕಲ್ಲಿ ಏನಂದರೆ ಡಿಜಿಟಲ್ ಕಂಟ್ರೋಲ್ ಇರುತ್ತೆ, ತುಂಬ ಅಕ್ಯುರಸಿ ಇರುತ್ತೆ ಹೀಟಿಂಗು. ಸೊ ಅದು ನಿಮಗೆ ಬರ್ನಿಂಗ್ ಕಲರು ಶೇಡು ಅದೆಲ್ಲ ಕಾಣಿಸೋದಿಲ್ಲ ಡಿಜಿಟಲಲ್ಲಿ. ಸೊ ಹಾಗಾಗಿ ಅದಕ್ಕೆ ಡಿಜಿಟಲ್ ಇದ್ದರೆ ಬೆಟರ್ ಇರುತ್ತೆ. ಡಿಜಿಟಲ್ಲು ಮತ್ತು ಸೆಮಿ ಆಟೋಮೆಟಿಕ್ಕು ಎರಡು ಎಕ್ಸ್ಪೋರ್ಟ್ಗೆ ಸೂಟಬಲ್ ಆಗಿದೆ. ಬೇಸಿಕ್ ಮಿಷನು ಡೊಮೆಸ್ಟಿಕ್ ಎಲ್ಲ ಮಾಡ್ಬೋದು. ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದ್ದರೂ ರಾಷ್ಟ್ರೀಯ ಮಟ್ಟದಲ್ಲಿ ಅದು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಅದು ಮಾರ್ಕೆಟಿಂಗ್ ಆಗುತ್ತೆ, ನಡೆಯುತ್ತೆ. ಇದಾದರೆ ಎಕ್ಸ್ಪೋರ್ಟ್ ಆದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಮಾರುಕಟ್ಟೆಗೆ ಹೋಗುವಂಥದ್ದು. ಸೊ ಹಾಗಾಗಿ ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗೇ ಇರಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಹೈಯರ್ ಟೆಕ್ನಾಲಜಿ ಯೂಸ್ ಮಾಡೋದು ಬೆಸ್ಟು. ಇಲ್ಲ, ಎಲ್ಲ ಮಿಷನ್ಗೂ ಬೇರೆ ಬೇರೆ ಬೆಲೆ ಇದೆ. ಈಗ ಬೇಸಿಕ್ ಮಿಷನ್ನು ಇದು 2 ಲಕ್ಷ+ GST ಆಗುತ್ತೆ. ಇದರಲ್ಲಿ ಡೊಮೆಸ್ಟಿಕ್ ಪ್ಲೇಟ್ಗಳನ್ನೆಲ್ಲ ನೀವು ಮಾಡ್ಕೊಬೋದು. ಎಕ್ಸ್ಪೋರ್ಟ್ಗೆ ಸ್ವಲ್ಪ ಕ್ವಾಲಿಟಿ ಅಂತ ಕ್ವಾಲಿಟಿ ಹೇಳ್ಕೊಳ್ಳೋಷ್ಟೇನು ಬರೋದಿಲ್ಲ. ಸೆಮಿ ಆಟೋಮೆಟಿಕ್ ಇದು ಎಕ್ಸ್ಪೋರ್ಟ್ಗೂ ಸೂಟ್ ಆಗುತ್ತೆ, ಡೊಮೆಸ್ಟಿಕ್ಕಿಗೂ ಸೂಟ್ ಆಗುತ್ತೆ. ಒಂದೆರಡು ದಿವಸ ಅನುಭವ ಆದಮೇಲೆ ಎಕ್ಸ್ಪೋರ್ಟ್ನು ಮಾಡ್ಬೋದು ಇದರಲ್ಲಿ. ಇದು 2,90,000+ GST ಆಗುತ್ತೆ. ಇದಕ್ಕೆ ಎಕ್ಸ್ಪೋರ್ಟ್ ಡೈ ಬಂದರೆ 2,90,000+ ಈ ಎಕ್ಸ್ಪೋರ್ಟ್ ಡೈ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ, ಅದು ನೀವು ತೊಗೊಳ್ಳೋ ಡೈ ಮೇಲೆ ಡಿಪೆಂಡ್ ಆಗಿರುತ್ತೆ. 2,90,000ಕ್ಕೆ ಡೊಮೆಸ್ಟಿಕ್ ಡೈಗಳನ್ನ ಹಾಕಿ ಕೊಡ್ತೀವಿ ನಾವು, GST ನೀವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಮತ್ತು ಫುಲ್ಲಿ ಆಟೋಮೆಟಿಕ್ಕು ಇದರಲ್ಲಿ ಡಿಜಿಟಲ್ ಬರುತ್ತೆ. ಡೊಮೆಸ್ಟಿಕ್ ಡೈಗಳಿದ್ರೆ ವಿತ್ ಡೊಮೆಸ್ಟಿಕ್ ಡೈ ಸೇರಿ 3,10,000 ಆಗುತ್ತೆ. ಎಕ್ಸ್ಪೋರ್ಟ್ ಡೈ ಬೇಕು ಅಂತಂದರೆ ಇನ್ನೊಂದು 50,000 ಜಾಸ್ತಿ ಆಗುತ್ತೆ. ಎಕ್ಸ್ಪೋರ್ಟ್ ಡೈ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಪ್ಲಸ್ GST ಆಗುತ್ತೆ. ಹೌದು, ಆಯಾ ಮಿಷನ್ಗಳಿಗೆ ಅದರ ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ಅದರ ಬೆಲೆ ಏರುಪೇರು ಆಗಿರುತ್ತೆ. ಸೊ ಗುಣಮಟ್ಟತೆಗೆ ತಕ್ಕನಾಗಿ ಬೆಲೆನೂ ಇರುತ್ತೆ.
ನೋಡಿ, 2 ಲಕ್ಷ ರೂಪಾಯಿ ಡೊಮೆಸ್ಟಿಕ್ ಮಿಷನ್ ಇದೆಯಲ್ಲ, ಇದು ಒಂದಕ್ಕೆ ಮಾತ್ರ 6 ಮಂತ್ ವ್ಯಾರಂಟಿ ಇರುತ್ತೆ. ಯಾಕೆಂದರೆ ಇದು ಸ್ವಲ್ಪ ಲೋ ಕಾಸ್ಟು. ಫುಲ್ಲಿ ಆಟೋಮೆಟಿಕ್ಕು ಮತ್ತು ಸೆಮಿ ಆಟೋಮೆಟಿಕ್ಕು ಈ ಎರಡೂ ಮಿಷನ್ಗೂ 3 ವರ್ಷ ಸಂಪೂರ್ಣವಾಗಿ ಗ್ಯಾರಂಟಿ ಕೊಡ್ತೀವಿ. ಮತ್ತು 3 ವರ್ಷ ಸಂಪೂರ್ಣವಾಗಿ ನಮ್ಮ ಸರ್ವಿಸ್ ಕೂಡ ಫ್ರೀಯಾಗಿರುತ್ತೆ. ಉಚಿತವಾದ ಸೇವೆ 3 ವರ್ಷದ ಮಟ್ಟಕ್ಕೆ ಇರುತ್ತೆ. ಆ ರೀತಿ ಗ್ಯಾರಂಟಿ ಕೊಡ್ತೀವಿ. ಸರ್ವೀಸು ಎಲ್ಲ ಪ್ರದೇಶದಲ್ಲೂ ಅಂದರೆ ನಮ್ಮ ಆಲ್ಮೋಸ್ಟು ಸುಮಾರಾಗಿ ಎಲ್ಲ ಕಡೆ ನಮ್ಮ ಬ್ರ್ಯಾಂಚ್ಗಳಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಇಲ್ಲೇ ತಯಾರಾಗ್ತಾಯಿದೆ. ಒಂದೆರಡು ದಿವಸದಲ್ಲಿ ನಾವು ಅದಕ್ಕೆ ಏನು ಬೇಕೋ ಸ್ಪೇರು ನಾವು ಕಳಿಸ್ಕೊಟ್ಬಿಡ್ತೀವಿ. ಕಳಿಸ್ಕೊಟ್ಟಾದಮೇಲೆ ಅವರು ಇಮಿಡಿಯೇಟು ನಿಮಗೆ ಸರ್ವಿಸ್ ಕೊಡ್ತಾರೆ. ಎಲ್ಲ ರಾಜ್ಯಗಳಲ್ಲೂ ಇದ್ದಾವೆ ನಂದು. ಹಾಗಾಗಿ ನಮ್ಮದು ಅದಲ್ಲದೆ 3 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ. 3 ವರ್ಷ ರೀಪ್ಲೇಸ್ಮೆಂಟು ಅಂದರೆ ಅಲ್ಲಿ ರಿಪೇರಿ ಏನು ಬರೋದಿಲ್ಲ, ಯಾವುದು ಹೋಗಿದೆ ಅದನ್ನು ಇಲ್ಲಿಂದ ಕಳಿಸ್ಕೊಡ್ತೀವಿ, ಅವ್ರು ಟಕ್ ಅಂತ ಇಮಿಡಿಯೇಟಾಗಿ ಬದಲಾಯಿಸ್ಬಿಟ್ಟು ಹಳೆಯದನ್ನು ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೋಡಿ, ಈಗ ಈ ಸಿಲಿಂಡರು, ಈ ಸಿಲಿಂಡರ್ ಏನಂದ್ರೆ ಜನರಲ್ಲಾಗಿ ಇದೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಬರೋದು. ಇದೇನು ಲೀಕೇಜ್ ಆಯಿತು ಅಂತ ಅಂದರೆ ಈ ಸಿಲಿಂಡರ್ ಟೋಟಲಾಗಿ ಕಳಿಸ್ಕೊಟ್ಟಿರ್ತೀವಿ. 4 ಬೋಲ್ಟ್ ಬಿಚ್ಚಿಬಿಟ್ಟು ಹಾಕ್ಬಿಟ್ಟು ಹಳೆಯನ್ನು ನಮಗೆ ಕಳಿಸ್ಕೊಡ್ತಾರೆ. ನಮ್ಮ ಸ್ಥಳೀಯವಾಗಿ ಯಾವ ಬ್ರ್ಯಾಂಚಲ್ಲಿದ್ದಾರೆ ಅವರು. ಈ ವಿಚಾರದಲ್ಲಿ ನಮ್ಮ ಬಗ್ಗೆ ಯಾರು ಏನು ಹೇಳೋ ಹಾಗೆ ಇಲ್ಲ. ಯಾಕೆಂದರೆ ನಮ್ಮದು ತಮಿಳ್ನಾಡು ಹೋಗುತ್ತೆ, ಮತ್ತು ಅಸ್ಸಾಂ ಹೋಗುತ್ತೆ, ಅಲ್ಲೆಲ್ಲ ಈಗ ಒಳ್ಳೆ ಸರ್ವಿಸೇ ಕೊಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಇಲ್ಲಿ ಲೋಕಲಲ್ಲಿ ಏನು ನಮಗೇನು ಸಮಸ್ಯೆ ಇಲ್ಲ. ಇದು ಮಂಗಳೂರಲ್ಲಿ ಇದ್ದಾರೆ, ಶಿವಮೊಗ್ಗದಲ್ಲಿ ತುಂಬ ಕಡೆ ಇದ್ದಾರೆ ಬ್ರ್ಯಾಂಚ್ಗಳು. ಬೆಳೆ 2 ದಿವಸದೊಳಗಡೆ ನಾವು ಕಳಿಸ್ಕೊಟ್ಬಿಡ್ತೀವಿ, ಅವ್ರು ಇಮಿಡಿಯೇಟ್ ಚೇಂಜ್ ಮಾಡಿ ಕೊಡ್ತಾರೆ. ಸರ್ವಿಸ್ದೇನು ಎಲ್ಲೂ ಸಹ ಸಮಸ್ಯೆ ಆಗೋದಿಲ್ಲ. ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ 4 ಲಕ್ಷ ನೀವು ಇಷ್ಟು ಕಡಿಮೆ ಖರ್ಚಿಗೆ ಇಷ್ಟು ಸರ್ವಿಸು ಮತ್ತು ಉತ್ತಮ ಗುಣಮಟ್ಟ ಹೇಗೆ ಕೊಡ್ತೀರಾ? ನೋಡಿ, ಗೂಗಲಲ್ಲಿ ತುಂಬ ಹಾಕಿರ್ತಾರೆ. ಗೂಗಲಲ್ಲಿ ಇರೋದೆಲ್ಲ ಕರೆಕ್ಟು ಅಂತ ಅಲ್ಲ, ಅದಕ್ಕೂ ಕಡಿಮೆದು ಸಿಗ್ತವೆ. ಆದರೆ ನಾವು ಕಡಿಮೆ ರೇಟಿಗೆ ಕೊಡ್ತಾ ಇರೋದಕ್ಕೆ ರೀಸನ್ನೇ ಬೇರೆ ಇರುತ್ತೆ. ಕ್ವಾಲಿಟಿ ಕಡಿಮೆ ಇದೆ, ಕಡಿಮೆ ರೇಟು ಕ್ವಾಲಿಟಿ ಕಡಿಮೆ ಇದೆ ಅಂತ ಏನಿಲ್ಲ. ನಾವು ಕಡಿಮೆ ಕೊಡ್ತಾ ಇರೋದಕ್ಕೆ ಅದಕ್ಕೆ ಹೇಳೋದು, ನಾವು ಫಸ್ಟು ಏನು ಅಡ್ವೈಸ್ ಮಾಡ್ತೀವಿ, ಯಾವುದೇ ಮಿಷನ್ ತೊಗೊಳ್ಳೋವಾಗ ಫಸ್ಟು ತಯಾರು ಮಾಡೋ ಕಂಪ್ನಿಗೆ ಹೋಗಿ ನೋಡಿ ಆಮೇಲೆ ತೊಗೊಳ್ಳೋದು ಒಳ್ಳೆಯದು. ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದಕ್ಕೆ ರೀಸನ್ನು, ಅದು ಕ್ವಾಲಿಟಿ ಏನು ಅಂತ ಅಂದ್ಬಿಟ್ಟು ಯಾಕೆ ಕಮ್ಮಿ ಕೊಡ್ತಾವ್ರೆ ಅಂತ ಅಂದ್ಬಿಟ್ಟು. ನಾವು ಎಲ್ಲ ಇಲ್ಲಿ ತಯಾರು ಆಗ್ತಾ ಇದೆಯಾ ಇಲ್ವಾ, ಅಥವಾ ಹೊರಗಡೆಯಿಂದ ತರಿಸಿ ಅವರು ಅಸೆಂಬಲ್ ಮಾಡಿ ಕೊಡ್ತಾ ಇದ್ದಾರಾ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿ ತೊಗೊಳ್ಳೋದ್ರಿಂದ ಅದು ಕ್ವಾಲಿಟಿ ಇದೆಲ್ಲ ಗೊತ್ತಾಗುತ್ತೆ. ರೇಟು ಬೆಲೆ ಇದೆಲ್ಲ ನೋಡೋದೇ ಹೇಳೋಕ್ಕಾಗಲ್ಲ. ಕಡಿಮೆ ಇದ್ದ ತಕ್ಷಣ ಕ್ವಾಲಿಟಿ ಕಮ್ಮಿ ಇದೆ ಅಂತ ಹೇಳೋಂಗಿಲ್ಲ. ಅಲ್ಲಿ ಹೋಗಿ ನೋಡಿ ಅವರೇ ಸ್ವಂತ ಮಾಡ್ತಾ ಇದ್ದರೆ ಅದಕ್ಕೆ ಅದರಿಂದ ರೇಟ್ ಕಡಿಮೆ ಆಗಿರ್ಬೋದು ನಿಮಗೆ. ನಾವು ಬನ್ನಿ ತೋರಿಸ್ತೀವಿ, ಬನ್ನಿ. ರಾ ಮೆಟೀರಿಯಲ್ಲು ಅಲ್ಲಿದೆ, ರಾ ಮೆಟೀರಿಯಲ್ಲು. ಈ ಮಿಷನ್ನು ಫಸ್ಟ್ ಇಲ್ಲಿ ಬರುತ್ತೆ, ಕಟ್ಟಿಂಗ್ ಆಗುತ್ತೆ, ಎಲ್ಲ ಹಿಂಗೆ ಜೋಡಿಸ್ತಾರೆ. ಕಟ್ಟಿಂಗ್ ಮಾಡಾದಮೇಲೆ ಈ ರೀತಿ ಫ್ರೇಮ್ಗಳನ್ನ ತಯಾರಿ ಮಾಡ್ಕೋತಾರೆ. ಓಕೆ, ಬನ್ನಿ. ಇದು ಬೇಸ್ ಪ್ಲೇಟ್ ಇದೆಲ್ಲ, ಹೆವಿ ಬೇಸ್ ಪ್ಲೇಟು. ನೋಡಿ, ಈ ರೀತಿ ಪ್ಲೇಟ್ಗಳೆಲ್ಲ ಈ ರೀತಿ ಫ್ರೇಮ್ ಮಾಡ್ಕೊಂಡಾದ್ಮೇಲೆ ಈ ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ನೋಡಿ, ಈ ರೀತಿ ವೆಲ್ಡಿಂಗ್ ರೆಡಿ ಮಾಡ್ಕೋತಾರೆ. ಓಕೆ, ಇದಾದಮೇಲೆ ಚಾರ್ಸಿ ರೆಡಿ ಆಗುತ್ತೆ. ಇಲ್ಲಿ ಬನ್ನಿ, ಚಾರ್ಸಿ ರೆಡಿ ಆದಮೇಲೆ ಇಲ್ಲಿ ಈ ರೀತಿ ಫಿನಿಷಿಂಗ್ ಮಾಡ್ಕೋತಾರೆ. ಈ ರೀತಿ ಎಲ್ಲ ಪಟ್ಟಿ ಗಿಟ್ಟಿ ಎಲ್ಲ ಹೊಡೆದ್ಬಿಟ್ಟು ಫಿನಿಷಿಂಗ್ ಮಾಡಿ ಇಲ್ಲಿ ಪೇಂಟಿಂಗ್ ಆಗುತ್ತೆ ನೋಡಿ, ಅಲ್ಲೇ ಒಂದಿದೆ. ಓಕೆ, ಸೊ ಆ ರೀತಿ ಫಿನಿಷಿಂಗ್ ಮಾಡಿಕೊಂಡು ಅಲ್ಲಿ ಇದಾವಲ್ಲ ಆ ರೀತಿ ರೆಡಿ ಮಾಡ್ಕೊತಾರೆ ಫ್ರೇಮ್ಗಳನ್ನ. ಓಕೆ, ಅದಾದಮೇಲೆ ಈ ರೀತಿ ಇದು ಹೈಡ್ರಾಲಿಕ್ ಸಿಲಿಂಡರ್ದು ಮ್ಯಾನಿಫೋಲ್ಡು ಈ ರೀತಿ ರೆಡಿ ಮಾಡ್ಕೊಳ್ತಾರೆ. ಓಕೆ, ಬನ್ನಿ. ಹಾಗೆ ಇಲ್ಲಿ ನೋಡಿ, ಸಿಲಿಂಡರ್ಸ್ ಎಲ್ಲ ರೆಡಿ ಇದೆ. ಈ ರೀತಿ ಸಿಲಿಂಡರ್ನ ಅಸೆಂಬ್ಲಿ ಮಾಡಿರ್ತಾರೆ. ಓಕೆ, ಸೊ ಸಿಲಿಂಡರ್ ರೆಡಿ. ಸಿಲಿಂಡರ್ ರೆಡಿ ಆದಮೇಲೆ ಎಲ್ಲ ಮಿಷಿನ್ಗಳಿಗೆ ಫಿಟ್ಟಿಂಗ್ ಮಾಡ್ತಾರೆ. ಸೊ ಮಿಷನ್ ರೆಡಿ ಆಯಿತು. ಓಕೆ ನೋಡಿ, ಆಮೇಲೆ ಇಲ್ಲಿ ಇದು ಅಲ್ಯೂಮಿನಿಯಂ ಕರಗಿಸ್ತಾರೆ. ಇಲ್ಲಿ ಅಲ್ಯೂಮಿನಿಯಂ ಕರಗಿಸ್ಕೊಂಡು ಈ ಥರ ಡೈಗಳನ್ನ ತಯಾರು ಮಾಡ್ಕೋತಾರೆ. ಓಕೆ, ಈ ಮಿಷನಿಂದ ಡೈಗಳನ್ನೆಲ್ಲ ಮಿಷಿನಿಂಗ್ ಮಾಡ್ಕೋತಾರೆ.
ಈ ಥರ ಡೈಗಳೆಲ್ಲ ತಯಾರಿ ಮಾಡ್ಕೋತಾರೆ. ಫಿನಿಷಿಂಗ್ ಆಗಿದೆ ಡೈಸು, ಎಲ್ಲ ಮಿಷಿನಿಂಗ್ ಆಗಿರುತ್ತೆ, ಸಿ ಎನ್ ಸಿ ಆಗಿರುತ್ತೆ, ಫಿನಿಷಿಂಗ್ ಆಗಿರುತ್ತೆ. ಇಲ್ಲಿ ಡ್ರಿಲ್ಲಿಂಗು ಟ್ಯಾಪಿಂಗು ಎಲ್ಲ ಮಾಡ್ಕೋತಾರೆ, ಬ್ಲೇಡೆಲ್ಲ ರೆಡಿ ಮಾಡ್ಕೋತಾರೆ. ಬ್ಲೇಡೆಲ್ಲ ರೆಡಿ ಆದಮೇಲೆ ಡೈಗಳನ್ನ ಅಸೆಂಬ್ಲಿ ಮಾಡಿ ಇಲ್ಲಿ ಎಲ್ಲ ಫಿಟ್ಟಿಂಗ್ ಮಾಡ್ತಾರೆ. ಈ ರೀತಿ ಬ್ಲೇಡ್ಗಳೆಲ್ಲ ರೆಡಿ ಆಗುತ್ತೆ, ಇಲ್ಲಿ ಈ ಥರ ಅಸೆಂಬ್ಲಿ ಆಗುತ್ತೆ. ಇದು ಹೀಟ್ ಪ್ರೂಫ್ ಪೇಂಟ್ ಹೊಡ್ತಾ ಇದ್ದಾರೆ ಇವರು, ಹೀಟಾದರೂ ಏನೂ ಆಗಬಾರ್ದು ಅಂತ ಅಂದ್ಬಿಟ್ಟು. ಇಲ್ಲಿ ರೆಡಿ ಆಗಿರೋ ಎಕ್ಸ್ಪೋರ್ಟ್ ಡೈಗಳೆಲ್ಲ ಇಲ್ಲಿ ಇರ್ತವೆ, ಇಲ್ಲಿ ಅಸೆಂಬ್ಲಿ ಆಗುತ್ತೆ. ಆ ರೀತಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಮಿಷನ್ ಎಲ್ಲ ರೆಡಿ ಇದೆ, ತಂದು ಫಿಟ್ಟಿಂಗ್ ಮಾಡ್ತಾರೆ, ಹಾಗೆ ಡೆಲಿವರಿ ಕೊಡ್ತಾರೆ. ಇನ್ಬಿಲ್ಟ್ ಮ್ಯಾನಿಫೋಲ್ಡು ಈ ಥರ ಮಿಷನ್ ಅಂತೂ ನಾವು ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ಎಲ್ಲ ಬರೋದಿಲ್ಲ, ಹಾಗಾಗಿ ಸರ್ವಿಸು ತುಂಬ ಕಡಿಮೆ ಇದರಲ್ಲಿ. ಇನ್ನು ಸರ್ವಿಸ್ ಕೊಡೋದಕ್ಕಂತೂ ನೋಡಿ ತುಂಬ ಸ್ಟಾಕ್ ಇಟ್ಟಿದ್ದೀವಿ. ಯಾವ ಐಟಮ್ ಬೇಕು, ಯಾವ ಸ್ಪೇರ್ ಬೇಕು, ಪ್ರತಿಯೊಂದು ದೊಡ್ಡ ಪ್ರಮಾಣದಲ್ಲೇ ಇದೆ ನಮ್ಮಲ್ಲಿ. ಸಿಲಿಂಡರ್ಗಳಾಗಲಿ, ವಾಲ್ಗಳಾಗಲಿ, ಬ್ಲೇಡ್ಸ್ಗಳಾಗಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಟ್ಟಿರ್ತೀವಿ, ಇದು ಯಾವ ಎನಿ ಟೈಮ್ ಸ್ಟಾಕ್ ಇಟ್ಟಿರ್ತೀವಿ ನಾವು. ಸೊ ಹೀಗೆ ತಯಾರಿ ಮಾಡ್ತಾ ಇರೋದ್ರಿಂದ ನಮಗೆ ಕಾಸ್ಟ್ ಕಡಿಮೆ ಆಗ್ತಾ ಇದೆ, ಕಡಿಮೆ ರೇಟ್ಗೆ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಅಷ್ಟೇ. ಇದೆಲ್ಲ ಇನ್ಬಿಲ್ಟ್ ಮ್ಯಾನಿಫೋಲ್ಡ್, ಇವೆಲ್ಲ ತುಂಬ ಕಾಸ್ಟ್ಲಿನೇ ಬೀಳುತ್ತೆ, ಆದರೆ ನಾವು ಇವೆಲ್ಲ ಸ್ವಂತ ಮಾಡೋದ್ರಿಂದ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳೋದು, ಯಾವುದೇ ಒಂದು ಮಿಷನ್ ತಯಾರು ಮಾಡೋದಕ್ಕೆ ಮುಂಚೆ ಆ ಜಾಗಕ್ಕೆ ಹೋಗಿ ಅವರು ಹೆಂಗೆ ತಯಾರು ಮಾಡ್ತಾ ಇದ್ದಾರೆ, ಯಾವ ಕ್ವಾಲಿಟಿ ಆಗ್ತಾ ಇದ್ದಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಎಲ್ಲಾದರೂ ತೊಗೊಳ್ಳಿ ಅವರು, ಅದೆಲ್ಲ ಅಬ್ಸರ್ವ್ ಮಾಡಿ ತೊಗೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಮತ್ತು ಎಲ್ಲೂ ಮೋಸ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲ ಬಿಡಿ ಭಾಗಗಳು ಎಲ್ಲ ಭಾಗಗಳಲ್ಲಿ ಸಿಗುತ್ತಾ? ಹಾಂ, ಒಂದೊಂದು ತಾಲೂಕು ವೈಸಲ್ಲೂ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ನೋಡಿ, ಸ್ಟಾಕ್ ಇಷ್ಟು ಇಟ್ಟಿದ್ದೀವಿ, ಯಾರು ಎಲ್ಲಿಂದ ಫೋನ್ ಮಾಡ್ತಾರೆ ಆ ಭಾಗದಲ್ಲಿ ನಾವು ಒಂದೇ ದಿನದಲ್ಲಿ ಸಪ್ಲೈ ಮಾಡೋದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇದೆಲ್ಲ ಸರ್ವಿಸ್ಗಾಗಿ ಸ್ಟಾಕ್ ಇಟ್ಟಿರೋದ? ಹೌದು ಹೌದು, ನೋಡಿ ಇದೆಲ್ಲ ಸರ್ವಿಸ್ಗೋಸ್ಕರನೇ ಇಟ್ಟಿರೋದು. ಎಲ್ಲ ಸುಮಾರು 100 ಮಿಷನ್ ಮಾಡೋವಷ್ಟು ಸ್ಪೇರ್ಸೇ ನಾವು ರೆಡಿ ಇಟ್ಟಿರ್ತೀವಿ ಯಾವಾಗಲೂ. ನಿಮ್ಮ ಸರ್ವಿಸ್ ಬ್ರ್ಯಾಂಚ್ ಎಲ್ಲೆಲ್ಲಿವೆ ಮೇಡಮ್? ನಮ್ಮ ಸರ್ವಿಸ್ ಬ್ರ್ಯಾಂಚ್ಗಳು ಬೆಂಗಳೂರು, ಪೀಣ್ಯ, ಪುತ್ತೂರು, ಶಿವಮೊಗ್ಗ, ಶಿರ್ಸಿ, ಮತ್ತು ಬೆಂಗಳೂರು, ಮಂಡ್ಯ, ಸುಮಾರು ಕಡೆ ಇದ್ದಾವೆ ಕರ್ನಾಟಕದಲ್ಲಿ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮದು ಒಂದಾದರೂ ಸರ್ವಿಸ್ ಬ್ರ್ಯಾಂಚ್ ಅಂತ ಇದ್ದೇ ಇರುತ್ತೆ. ಎಲ್ಲ ಕಡೆ ನಿಮ್ಮದು ಸರ್ವಿಸ್ ಸಿಗುತ್ತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಕೆಲವು ಕಡೆ ಮಿಷನ್ ತಗೊಂಡು ಸರ್ವಿಸ್ ಇಲ್ಲದೇ ಯಂತ್ರಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಹೌದು, ನಾವು ಹಾಗಾಗೋದಕ್ಕೆ ಎಲ್ಲೂ ಬಿಟ್ಟಿಲ್ಲ. ಆ್ಯಕ್ಚುಲಿ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಕಾರಣನೇ ನಮ್ಮ ಸರ್ವಿಸು. ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಸರ್ವಿಸ್ ಮಾತ್ರ ಹಾಗೆ ಉಳಿಸ್ಕೊಂಬಂದಿದ್ದೀವಿ, ಎಲ್ಲ ಕಡೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಅದು ಯಾವುದೇ ಭಾಗದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಅಸ್ಸಾಮಲ್ಲಾಗಿರ್ಬೋದು, ತಮಿಳ್ನಾಡಲ್ಲಾಗಿರ್ಬೋದು. ಸೊ ಅವತ್ತಿಂದಲೂ ನಮ್ಮ ತಂದೆಯವರು ಏನೇ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ, ಹಾಗೆ ಇವತ್ತು ಸಹ ಸರ್ವಿಸ್ ನಾವು ಇಷ್ಟೇ ಮೇಲ್ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣವೇ ನಮ್ಮ ಸರ್ವಿಸು. ಸರ್ವಿಸ್ ಎಲ್ಲಿ ಸಿಗುತ್ತೆ ಅವರು ಉಳ್ಕೊಳ್ಳೋದಕ್ಕೆ ಕಾರಣ. ಸೊ ಹಾಗಾಗಿ ನಾವು ಸರ್ವಿಸ್ ಮಾತ್ರ ಅವತ್ತಿಂದ ಇವತ್ತವರೆಗೂ ಹಾಗೆ ಕೊಟ್ಕೊಂಬಂದಿದ್ದೀವಿ, ಹಾಗೆ ಮೇಂಟೈನ್ ಮಾಡ್ತಾನು ಇದ್ದೀವಿ. ಸರ್ವಿಸಿಂದ ಮಾತ್ರ ನಮ್ಮ ಕಡೆಯಿಂದ ಯಾವತ್ತೂ ಯಾರಿಗೂ ತೊಂದರೆ ಆಗಿಲ್ಲ. ಸರ್, ಈ ಉದ್ಯಮಕ್ಕೆ ನಿಮ್ಮ ಕಡೆ ಏನಾದರೂ ತರಬೇತಿ ಸಿಗುತ್ತಾ? ಹೌದು, ಸಿಗುತ್ತೆ, ತರಬೇತಿ ಬೇಕು ಇದಕ್ಕೆ, ಶಿಕ್ಷಣ ಇದ್ದರೆ ಒಳ್ಳೆಯದು. ಸೊ ನಮ್ಮ ಹತ್ರ ಮಿಷನ್ ತೊಗೊಂಡಾದಮೇಲೆ ನಾವು ಸರ್ವಿಸ್ಗೆ ಅಂತ ಹೋಗ್ತೀವಿ, ಅವ್ರಿಗೆ ಅಸೆಂಬಲ್ ಮಾಡಿಕೊಟ್ಟು ಬರೋದಕ್ಕೆ, ಚಾಲೂ ಮಾಡಿಕೊಟ್ಟು ಬರೋಕ್ಕೆ ಹೋಗ್ತೀವಲ್ಲ, ಆವಾಗ ಸ್ವಲ್ಪ ಮಟ್ಟಿಗೆ ತರಬೇತಿನೂ ಕೊಟ್ಟು ಬರ್ತೀವಿ. ಶೀಘ್ರವಾಗಿ ನಮ್ಮ ಸಂಘದ ವತಿಯಿಂದ ಒಂದು ತರಬೇತಿ ಕೇಂದ್ರ ಕೂಡ ಓಪನ್ ಆಗುತ್ತೆ. ಆದರೆ ಅದು ಓಪನ್ ಆಗೋವರೆಗೂ ನಾವು ಯಂತ್ರಗಳನ್ನ ತೊಗೊಂಡೋಗಿ ಇನ್ಸ್ಟಾಲೇಷನ್ಗೆ ಅಂತ ಹೋಗ್ತೀವಲ್ಲ, ಆಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅವ್ರಿಗೆ ಏನೇನು ತರಬೇತಿ ಕೊಡಬೇಕು ಅದೆಲ್ಲ ಕೊಟ್ಬಿಟ್ಟು ಗೈಡ್ ಮಾಡಿನೇ ಬರ್ತೀವಿ. ಸರ್, ರಾ ಮೆಟೀರಿಯಲ್ ಸಿಗೋದು ಕಷ್ಟ ಅಂತಾರೆ ನಿಜನಾ? ಹಾಗೇನಿಲ್ಲ, ರಾ ಮೆಟೀರಿಯಲ್ ಎಲ್ಲ ಕಾಲದಲ್ಲೂ ಸಿಗುತ್ತೆ. ಆದರೆ ಈ ಮಳೆ ಬಿದ್ದಾಗ ಸ್ವಲ್ಪ ಎಲೆಗಳು ಹಾಳಾಗುತ್ತೆ, ಕಲರ್ ಬದಲಾಗುತ್ತೆ, ಅದು ಎಕ್ಸ್ಪೋರ್ಟ್ಗೆ ಉಪಯೋಗಕ್ಕೆ ಅಷ್ಟು ಪ್ರಮಾಣದಲ್ಲಿ ಬರೋಲ್ಲ, ಸಂಪೂರ್ಣ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ಗೆ ಉಪಯೋಗಕ್ಕೆ ಬರೋಲ್ಲ. ಹಾಗಾಗಿ ಕೆಲವು ಟೈಮಲ್ಲಿ ರಾ ಮೆಟೀರಿಯಲ್ಲು ಕಷ್ಟ ಆಗುತ್ತೆ. ನೀವು ಜನವರಿಯಿಂದ ಮೇ ಜೂನ್ 6 ತಿಂಗಳಂತೂ ಸಿಗುತ್ತೆ, ಆ ಟೈಮಲ್ಲಿ ಸ್ವಲ್ಪ ಸ್ಟಾಕ್ ಇಡಬೇಕು, ಆಮೇಲೆ ಸ್ಟಾಕ್ ಇಟ್ಟಿರೋರ ಹತ್ರ ತೊಗೋಬೇಕಾಗುತ್ತೆ. ನಿಮ್ಮಲ್ಲಿ ಜಾಗ ಇದ್ದರೆ ಸ್ಟಾಕ್ ಇಡ್ಬೋದು, ಇಲ್ಲಾಂದರೆ ಸ್ಟಾಕ್ ಇಟ್ಟಿರೋರ ಹತ್ರ ತೊಗೊಬೇಕು. ಎಲೆ ಅಂತೂ ಎಲ್ಲ ಟೈಮಲ್ಲೂ ಸಿಗುತ್ತೆ, ಎಲ್ಲ ಕಾಲದಲ್ಲೂ ಸಿಗುತ್ತೆ, ಸ್ವಲ್ಪ ಮಳೆಗಾಲದಲ್ಲಿ ಒಂಚೂರು ಕಡಿಮೆ ಆಗ್ಬೋದು. ನಿಮ್ಮ ಕಡೆಯಿಂದ ಏನಾದರೂ ರಾ ಮೆಟೀರಿಯಲ್ ಸಿಗುತ್ತಾ? ಖಂಡಿತ ಸಿಗುತ್ತೆ ಮೇಡಮ್.
ತುಮಕೂರಲ್ಲಿ ತುಂಬ ಜನ ರೈತರಿಂದ ಕಲೆಕ್ಟ್ ಮಾಡಿ ಕೊಡುವಂಥ ಏಜೆಂಟ್ಗಳಿದ್ದಾರೆ. ಅವ್ರ ಕಡೆಯಿಂದ ನಾವು ರಾ ಮೆಟೀರಿಯಲ್ ಕೊಡಿಸ್ತೀವಿ, ಎಲ್ಲಿಗೆ ಬೇಕಾದರೂ ಕಳಿಸ್ತೀವಿ. 300-400 ಕಿಲೋಮೀಟ್ರಿಂದ ಈಗ ತೊಗೊಂಡೋಗ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನಾವು ಆಲ್ರೆಡಿ ಕೊಡಿಸ್ತಾ ಇದ್ದೀವಿ, ಕೊಡಿಸ್ತೀವಿ, ರಾ ಮೆಟೀರಿಯಲ್ ವ್ಯವಸ್ಥೆ ಮಾಡಿಕೊಡೋಣ. ಖಂಡಿತ ಆಗುತ್ತೆ. ಈಗ ತಮಿಳ್ನಾಡಿಂದ ಬಂದು ಗುಬ್ಬಿ, ತುಮಕೂರು, ಹೊಳಲ್ಕೆರೆ, ಶಿವಮೊಗ್ಗ ಇಲ್ಲಿಂದ ಎಲ್ಲ ತೊಗೊಂಡೋಗಿ ಮಾಡ್ತಾವ್ರಲ್ಲ, 300-400-500 ಕಿಲೋಮೀಟ್ರಿಂದ ತೊಗೊಂಡೋಗಿ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ವರ್ಕೌಟ್ ಆಗ್ತಾಯಿದೆ. 300 ಕಿಲೋಮೀಟ್ರಿಂದ ದೂರದಿಂದ ಬೇಕಾದರೂ ತರಿಸ್ಬಿಟ್ಟು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ, ವರ್ಕೌಟ್ ಆಗುತ್ತೆ. ರಾ ಮೆಟೀರಿಯಲ್ ಯಾವ ಯಾವ ಭಾಗದಲ್ಲಿ ಸಿಗುತ್ತೆ, ಅದನ್ನು ಹೇಗೆ ಸಂಸ್ಕರಣೆ ಮಾಡಬೇಕು? ನೋಡಿ, ರಾ ಮೆಟೀರಿಯಲ್ಲು ನಮ್ಮ ಕರ್ನಾಟಕದಲ್ಲಿ ಅಡಿಕೆ ಬೆಳೆ ಹೆಚ್ಚಾಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಮತ್ತು ಅಸ್ಸಾಂ ಭಾಗದಲ್ಲೂ ಸ್ವಲ್ಪ ರಾ ಮೆಟೀರಿಯಲ್ಲು ಹೆಚ್ಚಾಗಿ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಮಂಗಳೂರು, ಗುಬ್ಬಿ, ಶಿವಮೊಗ್ಗ, ಭದ್ರಾವತಿ, ಶಿರ್ಸಿ ಸುಮಾರು ಭಾಗದಲ್ಲಿ ರಾ ಮೆಟೀರಿಯಲ್ ಸಿಗುತ್ತೆ. ಅಡಿಕೆ ಬೆಲೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿದೆ, ಸಿಗುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಸಂಸ್ಕರಣೆ ವಿಚಾರ ಬಂದರೆ ಒಣಗಿಸ್ಬಿಟ್ಟು ಅವಕಾಶಗಳಿದ್ದರೆ ಶೆಡ್ ಒಳಗಡೆ ಇಡ್ಬೋದು, ಇಲ್ಲಾಂದರೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಇಡ್ಬೋದು, ಏನು ತೊಂದರೆ ಇಲ್ಲ, ಸಂಸ್ಕರಣೆ ಮಾಡ್ಬೋದು. ಪ್ಲಾಸ್ಟಿಕ್ ಕವರ್ ಹಾಕಿ ಮಳೆಯಲ್ಲಿ ನೆನೆದಂಗೆ ಹೆಂಗೆ ಬೇಕಾದರೂ ಇಡ್ಬೋದು, ಮಳೆಯಲ್ಲಿ ನೆನೆದಾಗೆ ಹೇಗೆ ಬೇಕಾದರೂ ಇಡ್ಬೋದು. 1 ವರ್ಷಗಳ ಕಾಲ ಹೊರಗಡೆ ಇಟ್ಟಿರೋರು ಇದ್ದಾರೆ, ಆ ಥರ ಎಲ್ಲ ಇಡ್ಬೋದು, ಏನು ತೊಂದರೆ ಇಲ್ಲ. ನಡಿ, ಒಂದು ಎಲೆ ಬೆಲೆ 2.20 ರೂಪಾಯಿ ಈಗ ಓಡ್ತಾ ಇದೆ, ಪ್ಲಸ್ ನಿಮ್ಮ ದೂರದ ಟ್ರಾನ್ಸ್ಪೋರ್ಟೇಷನ್ನು ಸಹ ನಿಮ್ಮ ಮೇಲೆ ಬೀಳುತ್ತೆ. ಒಂದು 300 ಕಿಲೋಮೀಟ್ರ್ವರೆಗೂ 30-50 ರೂಪಾಯಿ ಒಳಗಡೆ ಟ್ರಾನ್ಸ್ಪೋರ್ಟ್ ಬೀಳುತ್ತೆ ಒಂದು ಎಲೆ ಮೇಲೆ. ಒಂದು ಎಲೆ ರೇಟು 2 ರೂಪಾಯಿಂದ 2.20 ರೂಪಾಯಿ ಇದೆ. ಒಂದು ಎಲೆಯಲ್ಲಿ 4 ಪ್ಲೇಟ್ ಆದರೂ ಮಾಡ್ಬೋದು, ಒಂದು 10-12 ರೂಪಾಯಿ ಸಂಪಾದನೆ ಮಾಡ್ಬೋದು, 8 ರೂಪಾಯಿಂದನೂ ಸಂಪಾದನೆ ಮಾಡ್ಬೋದು ಮಿನಿಮಮ್. ಎಕ್ಸ್ಪೋರ್ಟ್ ಆದರೆ 10-12-15 ಮಾಡ್ಬೋದು. ಕರೆಂಟ್ ಖರ್ಚು ಮತ್ತು ಲೇಬರ್ ಖರ್ಚು ಎಷ್ಟು ಬರುತ್ತದೆ? ನೋಡಿ, ಕರೆಂಟ್ ಖರ್ಚು ಇದಕ್ಕೆ 6 ಡೈಗಳ ಒಂದು ಮಿಷನ್ಗೆ 5.5 ಕಿಲೋವ್ಯಾಟು ಅಂದರೆ 6.5 HP ಕರೆಂಟ್ ಬೇಕಾಗುತ್ತೆ. ಒಂದು ತಿಂಗಳಿಗೆ 5,500-7,000 ರೂಪಾಯಿವರೆಗೂ ಕರೆಂಟ್ ಬರುತ್ತೆ. ನೀವು ತಗೊಳ್ಳೋ ತೆಗೆಯೋ ಪ್ರೊಡಕ್ಷನ್ ಮೇಲೆ 5,500-7,000 ರೂಪಾಯಿವರೆಗೂ ಕರೆಂಟ್ ಬಿಲ್ ಬರುತ್ತೆ. ಮತ್ತು ನಿಮಗೆ ಲೇಬರ್ ಚಾರ್ಜು ನಿಮಗೆ ಕನಿಷ್ಠ ಅಂತ ಅಂದ್ರೂ ತಿಂಗಳಿಗೆ 1,20,000 ರೂಪಾಯಿ ಲೇಬರ್ ಖರ್ಚು ಬರ್ಬೋದು ಒಂದು ಮಿಷನ್ಗೆ. ನೋಡಿ, ಮೆಟೀರಿಯಲ್ ಮಾರ್ಕೆಟಿಂಗ್ ಎಲ್ಲ ತುಂಬ ಚೆನ್ನಾಗೇ ಇದೆ, ಡಿಮ್ಯಾಂಡು ಜಾಸ್ತಿ ಇದೆ, ಒಳ್ಳೆ ಡಿಮ್ಯಾಂಡ್ ಇದೆ. ಈ ಪ್ಲೇಟ್ಗೆ ಮಾತ್ರ ಎಲ್ಲ ಕಡೆ ಒಳ್ಳೆ ಡಿಮ್ಯಾಂಡ್ ಇದೆ. ನೀವು ಸ್ಥಳೀಯವಾಗಿ ಅಂದರೆ ಡೊಮೆಸ್ಟಿಕ್ ಏನು ಮಾಡ್ತೀರಾ ಅದನ್ನು ಸ್ಥಳೀಯವಾಗಿ ಬೇಕಾದರೂ ಸೇಲ್ ಮಾಡ್ಕೊಬೋದು, ಅಥವಾ ಅದಕ್ಕೆ ಅಂತ ಕೆಲವು ಬಯರ್ಸ್ ಇರ್ತಾರೆ, ಅವ್ರನ್ನ ನಾವು ಹುಡುಕ್ಕೊಡ್ತೀವಿ. ಈ ಎಕ್ಸ್ಪೋರ್ಟ್ ಆದರೆ ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಇರುತ್ತೆ. ಒಂದೆರಡು ಮಿಷನ್ ಹಾಕ್ಕೊಂಡು ಎಕ್ಸ್ಪೋರ್ಟ್ ಮಾಡೋದು ಅಂತ ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕಾಗಿ ಎಕ್ಸ್ಪೋರ್ಟರ್ಸ್ ಅಂತ ಇದ್ದಾರೆ, ನೀವು ಅವ್ರಿಗೆ ಅವ್ರ ಹತ್ರ ನೀವು ಸೇಲ್ ಮಾಡ್ಬೋದು, ಅವ್ರನ್ನೆಲ್ಲ ನಾವು ಹುಡುಕ್ಕೊಡ್ತೀವಿ. ನಾವು ಕೂಡ ಬೈ ಮಾಡ್ತೀವಿ ಈ ಸ್ಥಳೀಯವಾಗಿ, ಹತ್ತಿರದಲ್ಲಿ 100-200 ಕಿಲೋಮೀಟ್ರ್ ಒಳಗಡೆ ನಾವು ಕೂಡ ಎಲ್ಲರ ಹತ್ರ ಎಕ್ಸ್ಪೋರ್ಟ್ ಪ್ಲೇಟ್ಗಳನ್ನ ಬೈ ಮಾಡ್ತೀವಿ, ನಾವು ಸಹ ಪ್ಲೇಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ದೂರ ಅನ್ನಿಸ್ದಾಗ ಅಲ್ಲಿ ಸ್ಥಳೀಯವಾಗಿ ಯಾರು ಎಕ್ಸ್ಪೋರ್ಟರ್ ಇದ್ದಾರೆ ಅವ್ರನ್ನ ಹುಡುಕಿ ನಾವೇ ಲಿಂಕ್ ಮಾಡಿ ಟೈ ಅಪ್ ಮಾಡಿ ಕೊಡ್ತೀವಿ. ಮಾರ್ಕೆಟಿಂಗು ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಅಂತೂ ಏನೂ ಕಷ್ಟ ಇಲ್ಲ, ಅದಕ್ಕೆ ಸಂಪೂರ್ಣವಾಗಿ ನಾವು ಸಹಾಯ ಮಾಡ್ತೀವಿ. ನಿಮಗೆ ಅದು ಅಗ್ರಿಮೆಂಟ್ ಮಾಡಿಕೊಡೋ ಅಂಥವ್ರನ್ನೇ ಲಿಂಕ್ ಮಾಡಿ ಕೊಡ್ತೀವಿ. ಮಾರ್ಕೆಟಿಂಗ್ ಅಂತೂ ಏನೂ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಹಾಗಾಗಿ ಆಮೇಲೆ ಇನ್ನೂ ಒಂದು ಕೆಲವೊಂದು ನಮ್ಮದೇ ಆದಂಥ ಸಂಘ ಸಂಸ್ಥೆಗಳಿದ್ದಾವೆ, ಅವ್ರ ಕಡೆಯಿಂದನೂ ಮಾರ್ಕೆಟಿಂಗಿಗೆ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿನೂ ಸಿಗುತ್ತೆ. ಅದರಲ್ಲಿ ಕೆಲವೊಂದು ಸಂಘಗಳಲ್ಲಿ ನಾನು ಸಹ ವೈಸ್ ಪ್ರೆಸಿಡೆಂಟೆ. ಸೊ ನಮ್ಮಲ್ಲೂ ಬೇಜಾನ್ ಜನ ಬರ್ತಾರೆ ಮಾರ್ಕೆಟಿಂಗ್ ಮಾಹಿತಿ ಕೇಳೋದಕ್ಕೆ. ಸೊ ಮಾರ್ಕೆಟಿಂಗ್ ಮಾಹಿತಿ ನಾವೆಲ್ಲರಿಗೂ ಕೊಡ್ತೀವಿ. ಸಂಘ ಸಂಸ್ಥೆ ಅಂದರೆ ನೋಡಿ, ಸುಮಾರಿದ್ದಾವೆ. ಆಲ್ ಇಂಡಿಯಾ ಅರೇಕಾ ಪ್ಲೇಟ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅಂತ ಒಂದಿದೆ, ಅಡಿಕೆ ಹಾಳೆ ಉತ್ಪನ್ನ ತಯಾರಿಕರ ಸಂಘ ಅಂತ ಒಂದಿದೆ. ಸೊ ಇವೆಲ್ಲ ರಾ ಮೆಟೀರಿಯಲ್ ಬಗ್ಗೆ ಮತ್ತು ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ರೀತಿ ಮಾಹಿತಿ ಕೊಡ್ತಾರೆ. ಮತ್ತು ಅದನ್ನು ಸಂಸ್ಕರಣೆ ಮಾಡೋದು ಹೇಗೆ, ಉದ್ಯಮದ ಬಗ್ಗೆ ಏನು ಮಾಹಿತಿ ಬೇಕು, ಇದಕ್ಕೆಲ್ಲ ರೀತಿ ಮಾಹಿತಿ ಅಲ್ಲಿಂದ ತೊಗೋಬೋದು ನೀವು.
ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರದ್ದೊಂದು ಟ್ರೈನಿಂಗ್ ಸೆಂಟರ್ ಕೂಡ ಆಗ್ತಾ ಇದೆ. ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೂ ತರಬೇತಿ ಕೊಡೋದಕ್ಕೆ ಉಚಿತವಾಗಿ ಟ್ರೈನಿಂಗ್ ಸೆಂಟರ್ ಕೂಡ ಆಗ್ತಾ ಇದೆ. ಈಗ ಸದ್ಯಕ್ಕೆ ನಾವೇ ತರಬೇತಿ ಕೊಡ್ತಾ ಇದ್ದೀವಿ, ಸ್ವಲ್ಪ ದಿವಸದಲ್ಲಿ ಸಂಘದಿಂದನೂ ಒಂದು ತರಬೇತಿ ಕೇಂದ್ರ ಅಂತ ಆಗುತ್ತೆ. ಸೊ ಈ ರೀತಿ ಒಂದೆರಡು ಮೂರು ಸಂಘ ಸಂಸ್ಥೆಗಳು ಕೆಲಸನೂ ಮಾಡ್ತಾ ಇದ್ದಾವೆ. ಎರಡು ಸಿಗುತ್ತೆ ಮೇಡಮ್. ಈಗ ಅಡಕೆ ಪ್ಲೇಟ್ ಮಿಷನಲ್ಲಿ ಪೇಪರ್ ಪ್ಲೇಟ್ ಡೈಗಳನ್ನ ಹಾಕ್ಕೊಂಡು ಪೇಪರ್ ಪ್ಲೇಟು ಮಾಡ್ಬೋದು. ಸಪ್ರೇಟಾಗಿ ಬರೀ ಪೇಪರ್ ಪ್ಲೇಟೇ ಮಾಡ್ತೀವಿ ಅಂತ ಅಂದರೆ ಅಂಥವ್ರಿಗೆ ಪೇಪರ್ ಪ್ಲೇಟ್ ಮಿಷನ್ನೇ ಸಪ್ರೇಟಾಗಿ ಸಿಗುತ್ತೆ. ನಮ್ಮಲ್ಲಿ ಎಲ್ಲ ಸಿಗುತ್ತೆ. ಅಡಿಕೆ ಪ್ಲೇಟ್ ಮೇಕಿಂಗ್ ಮಿಷನ್ನು ಸಪ್ರೇಟಾಗಿ ಸಿಗುತ್ತೆ, ಪೇಪರ್ ಪ್ಲೇಟ್ ಮೇಕಿಂಗ್ ಮಿಷನ್ನು ಸಪ್ರೇಟಾಗಿ ಸಿಗುತ್ತೆ. ಅಡಿಕೆ ಪ್ಲೇಟ್ ಮಿಷನ್ಗೆ ಪೇಪರ್ ಡೈ ಹಾಕ್ಕೊಳ್ತೀವಿ ಅಂದರೆ ಸಪ್ರೇಟು ಎಕ್ಸ್ಟ್ರಾ ಡೈ ಕೂಡ ಸಿಗುತ್ತೆ ಪೇಪರ್ ಪ್ಲೇಟ್ಗೆ. ಇಂಡಿಪೆಂಡೆಂಟಾಗಿ ಬರೀ ಪೇಪರ್ ಪರ್ಟಿಕ್ಯುಲರಾಗಿ ಪೇಪರ್ ಪ್ಲೇಟ್ ಮಾಡೋದಕ್ಕೆ ಅಂತ ಮಿಷನ್ ತೊಗೊಂಡ್ರೆ ನೋಡಿ, ಎರಡೈದು ಬೇಸಿಕ್ ಮಿಷನ್ ಇದೆ, 1,35,000 ಆಗುತ್ತೆ, ಎರಡೈ ಬರುತ್ತೆ. ಮತ್ತು ಸೆಮಿ ಆಟೋಮೆಟಿಕ್ ಅಂತ ಇದೆ, ಆ ಮಿಷನ್ ತೊಗೊಂಡ್ರೆ 5 ಕಟಿಂಗ್ ಬ್ಲೇಡ್ ಬರುತ್ತೆ, 1 ಕಟಿಂಗ್ ಸಿಲಿಂಡರ್ ಬರುತ್ತೆ, 5 ಡೈಗಳು ಬರುತ್ತೆ, 5 ವೆರೈಟೀಸ್ ಡೈಗಳು ಬರುತ್ತೆ ಅದರಲ್ಲಿ, ಯಾವುದು ಸೆಮಿ ಆಟೋಮೆಟಿಕ್ಕಲ್ಲಿ. ಸೊ ಇನ್ನೊಂದಿದೆ 3 ಡೈದು, ಅದರಲ್ಲಿ 1 ಕಟಿಂಗ್ ಡೈ, ಕಟಿಂಗ್ ಆಗೋದಕ್ಕೆ ಹೆವಿ ಸಿಲಿಂಡರ್ ಯೂಸ್ ಮಾಡಿರ್ತೀವಿ. ಇನ್ನು 2 ಪ್ಲೇಟ್ ಮೇಕಿಂಗ್ ಡೈಗಳು, ಕಟ್ಟಿಂಗ್ ಮಾಡೋ ಸಿಲಿಂಡ್ರಲ್ಲೂ ನೀವು ಡೈ ಹಾಕ್ಕೊಂಡು 3 ಡೈಯಲ್ಲೂ ಕೆಲಸ ಮಾಡ್ಬೋದು. 2,30,000 ಆಗುತ್ತೆ, ಅದರಲ್ಲೂ ಸಹ 5 ಕಟಿಂಗ್ ಬ್ಲೇಡ್ಗಳು ಮತ್ತು 5 ಡೈಗಳು ಇಷ್ಟು ಜೊತೆಯಲ್ಲಿ ಬರುತ್ತೆ, ಅದು 2,30,000 ಆಗುತ್ತೆ. ಡೈ ಎಲ್ಲ ಸೇರಿ, ಕಟಿಂಗ್ ಬ್ಲೇಡ್ ಎಲ್ಲ ಸೇರಿ 2,30,000 ಆಗುತ್ತೆ. ಸರ್, ಈಗ ಮಿಷನ್ ತೊಗೊಂಡು ಎಕ್ಸ್ಟ್ರಾ ಡೈ ಬೇಕು, ಎಕ್ಸ್ಟ್ರಾ ಡೈಗಳು ಸಿಗುತ್ತೆ ನಿಮಗೆ. ಪೇಪರ್ ಡೈ ಬೇಕು ಅಂದರೆ 750 ರೂಪಾಯಿ ಪರ್ ಇಂಚ್ಗೆ ಆಗುತ್ತೆ. ಅರೇಕಾ ಪ್ಲೇಟ್ ಮೇಕಿಂಗ್ ಡೈ ಏನಾದರೂ ಬೇಕು ಅಂದರೆ ಡೊಮ್ಯಾಸ್ಟಿಕ್ ಡೈಗಾದರೆ 1,200 ರೂಪಾಯಿ ಪರ್ ಇಂಚ್ಗೆ ಸಿಗುತ್ತೆ. ಒಂದು ಇಂಚ್ಗೆ 1,200 ರೂಪಾಯಿ ಆಗುತ್ತೆ. 12 ಇಂಚ್ ತೊಗೊಂಡ್ರೆ 12 × 1,200 ಆ ಥರ ಅದ್ರ ಬೆಲೆ ನಿಗದಿ ಮಾಡಬೇಕಾಗುತ್ತೆ. ಅರೇಕಾ ಪ್ಲೇಟಲ್ಲಿ ಎಕ್ಸ್ಪೋರ್ಟ್ ಡೈಗಳು ಅಂತ ಬರುತ್ತಲ್ಲ, ಅದು 2,000 ರೂಪಾಯಿಗೆ ಸಿಗುತ್ತೆ ಒಂದು ಇಂಚ್ಗೆ. ಈಗ 10 ಇಂಚ್ ಸ್ಕ್ವೇರ್ ಪ್ಲೇಟು ಅಂತ ಅಂದರೆ 20,000 ಆಗುತ್ತೆ. ಮತ್ತು ಅದರಲ್ಲಿ ಸ್ವಲ್ಪ ಲೋ ಕ್ವಾಲಿಟಿದು ಇದೆ, 1,850, ಅದು ಆ ಗುಣಮಟ್ಟ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ 2,000 ರೂಪಾಯಿದು ಚೆನ್ನಾಗಿರುತ್ತೆ ನಿಮಗೆ ಒಂದು ಇಂಚ್ಗೆ. ಈ ಉದ್ಯಮಕ್ಕೆ ಏನಾದರೂ ಲೋನ್ ಸಿಗುತ್ತಾ? ಸಿಗುತ್ತೆ, PMEGP ಅಂತ ಅಂದ್ಬಿಟ್ಟು ಸಬ್ಸಿಡಿ ಲೋನ್ ಸಿಗುತ್ತೆ. ಅದು ಬಿಟ್ಟರೆ ಮುದ್ರಾ ಲೋನು, ಅದಕ್ಕೂ ಸಹ ಸಬ್ಸಿಡಿ ಇದೆ. ಅದು ಬಿಟ್ಟು ನೀವು ನಿಮ್ಮ ನ್ಯಾಷನಲೈಸ್ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಅದು ತೊಗೋಬೋದು. ಈ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಏನಿದೆ ಅದರಲ್ಲಿ ಮಾತ್ರ ತುಂಬ ದೊಡ್ಡ ಪ್ರಮಾಣದ ಬಡ್ಡಿ ಅದೆಲ್ಲ ತೊಗೊಂಡು ಮಾಡೋವಂಥ ಪ್ರಯತ್ನ ಮಾತ್ರ ಮಾಡೋಕ್ಕೋಗಿ. ಸರ್ಕಾರಿ ಬ್ಯಾಂಕ್ಗಳು ಏನೇನಿದ್ದಾವೆ ಮತ್ತು ಸಬ್ಸಿಡಿ, ನಮ್ಮ ಇದು ಕೃಷಿ ಚಟುವಟಿಕೆ ಆಗಿರೋದ್ರಿಂದ ಲೋನ್ಗಳಲ್ಲಿ ಕೆಲವೊಂದು ಲೋನ್ಗಳಲ್ಲಿ ಸಬ್ಸಿಡಿ ಸಿಗುತ್ತೆ. ಆ ಸಬ್ಸಿಡಿ ಲೋನ್ಗಳಲ್ಲಿ ಉದ್ಯಮಕ್ಕೂ ಸಹ ಲೋನ್ ಕೊಡ್ತಾರೆ. ಸೊ ಅಂಥ ಕಡೆ PMEGP ಮತ್ತು ಮುದ್ರಾ, ಅದು ಎರಡು ನಮಗೆ ಗೊತ್ತಿರುವಂಥದ್ದು, ಅಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಉದ್ಯಮನ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಮಾಡ್ಬೋದಾ ಅಥವಾ ನಗರ ಪ್ರದೇಶಗಳಲ್ಲೂ ಮಾಡ್ಬೋದಾ? ಈಗಿನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಡೊಮೆಸ್ಟಿಕ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ, ಅವ್ರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಜಾಸ್ತಿ, ಎಜುಕೇಷನ್ ಇಲ್ಲ, ಶಿಕ್ಷಣ ಇಲ್ಲ. ಹಾಗಾಗಿ ಇತ್ತೀಚೆಗೆ ನಾವು ಅವ್ರಿಗೆಲ್ಲ ಶಿಕ್ಷಣ ಕೊಟ್ಟು ಎಕ್ಸ್ಪೋರ್ಟ್ ಮಾಡಿಸ್ತಾ ಇದ್ದೀವಿ. ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಎಕ್ಸ್ಪೋರ್ಟೇ ಜಾಸ್ತಿ ಮಾಡ್ತಾರೆ, ಏಕೆಂದರೆ ಅವರೆಲ್ಲ ಲಾಭಾಂಶ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ವಲ್ಪ ವಿದ್ಯಾವಂತರು ಇರ್ತಾರೆ. ಹಾಗಾಗಿ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಎಕ್ಸ್ಪೋರ್ಟೇ ಮಾಡ್ತಾರೆ. ಅನುಕೂಲವೂ ಇರುತ್ತೆ ನಗರ ಪ್ರದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಸ್ವಲ್ಪ ನೀಟ್ನೆಸ್ ಎಲ್ಲ ಇರಬೇಕು. ಹಾಗಾಗಿ ಎಲ್ಲ ಕಡೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವರೇ ಸ್ವಲ್ಪ ಈ ಊರ ಹೆಸರೆಲ್ಲ ಒಂಚೂರು ಮೆಸೇಜ್ ಮಾಡಿಬಿಡಿ ನನಗೆ. ಇಲ್ಲ ಆ್ಯಕ್ಚುಲಿ ನನಗೆ ಲೊಕೇಶನ್ ಹಾಕ್ತೇವೆ ತೋರಿಸ್ತು. ಸರ್, ಈ ಉದ್ಯಮಕ್ಕೆ ಏನಾದರೂ ನೀವು ಲೋನ್ ಮಾಡಿಸ್ಕೊಡ್ತೀರಾ?
ನಾವು ಮಾಡಿಸಿ ಕೊಡುವಂತ ಕೆಲಸ ಏನು ಮಾಡೋದಿಲ್ಲ. ಅದಕ್ಕೆ ಬೇಕಾದಂತ ಎಲ್ಲ ಮಾಹಿತಿ ಮತ್ತೆ ದಾಖಲೆಗಳನ್ನ ಬೇಕಾದ್ರೆ ನಮ್ಮ ಕಡೆಯಿಂದ ಉಚಿತವಾಗಿ ಒದಗಿಸ್ಕೊಡ್ತೀವಿ. ಅದಕ್ಕೆ ಕೊಟೇಶನ್ ಬೇಕಾಗುತ್ತೆ, ಮತ್ತೆ ತರಬೇತಿ ಪತ್ರ, KYC ಸರ್ಟಿಫಿಕೇಟ್, ನಮ್ಮದು ನಮ್ಮ ಕಡೆಯಿಂದ ಒಂದು KYC ಸರ್ಟಿಫಿಕೇಟ್, ಇದೆಲ್ಲ ನಾವು ಉಚಿತವಾಗಿ ಕೊಡ್ತೀವಿ ನಿಮಗೆ. ಅದಕ್ಕೇನು ಸಮಸ್ಯೆ ಇಲ್ಲ.